ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಗ್ರಾಮದಲ್ಲಿರ್ತಕ್ಕಂಥವ್ರು ನೇರವಾಗಿ ಬಂದು ಏನೋ ಅವರ ಕಷ್ಟಗಳನ್ನ ನೇರವಾಗಿ ನಮ್ಗೆ ಬಗೆಹರಿಸ್ತದೆ.
ಕಷ್ಟಗಳಲ್ಲಿ ನೀವು ಆಶ್ರಯ ಇಟ್ಕೊಂಡು ಬಂದಿರ್ತವೆ, ಆ ಒಂದು ಕಷ್ಟಗಳನ್ನ ಕಾರ್ಪೊರೇಟ್ಗಳನ್ನ ಬಗೆಹರಿಸುವಂತ ನಿಟ್ಟಲ್ಲಿ ಒಂದು ಅರ್ಜಿ ಕೊಟ್ಟಿರ್ತಕ್ಕಂತ ಆ ಅರ್ಜಿಗಳನ್ನ ಕೂಡಲೇ ವಿಲೇವಾರಿ ಮಾಡುವಂತದ್ದು ಮುಖ್ಯ. ಒತ್ತಾಯ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ
ಇಲ್ಲೇ ಏನಾದ್ರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಅರಣ್ಯ ಇಲಾಖೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಈ ಭಾಗ ಎಲ್ಲ ಬನ್ನೇರುಘಟ್ಟ ಚಿಗ್ನಿ ಮೂವಿ ಪಾರ್ಟ್ ಆಫ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಸೊ ಈಗಾಗಲೇ ಅನೇಕ ಪರಿಸರವಾದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದನ್ನ ಈ ವಿಚಾರವನ್ನು ನಾನು ಮಾಧ್ಯಮಗಳ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸುತ್ತೇನೆ. ರೈತರ ಪರವಾಗಿ ಕೆಲಸ ಮಾಡ್ತಾರೆ. ಸರ್, ಬನ್ನೇರುಘಟ್ಟ ರಸ್ತೆ ಬಹಳಷ್ಟು ವರ್ಷಗಳಿಂದ ನೆನಗುದಿ ಬಿಟ್ಟಿದೆ. ಎಲ್ಲ ಒಂದ್ ಕಡೆ ರಾಜಕಾರಣ ಕಾರಣ ಇರಬಹುದು ಆ ರಸ್ತೆ ಮಾಡೋದಕ್ಕೆ. ರಾಜಕಾರಣ ಏನು ಕಾರಣ ಇಲ್ಲ, ರಾಜಕಾರಣನೂ ಇರ್ಬೋದು, ರಾಜಕಾರಣ ಹಿಂದೆ ಇರ್ಬೋದು. ರಾಜಕಾರಣದ ಇವತ್ತು ಏನಿದೆ ಈಗಾಗಲೇ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಸಿಟಿ ಪ್ರದೇಶದಲ್ಲಿ ಡಿ ಡಿ ಆರ್ ಕೊಡಬೇಕು ಅನ್ನೋದು, ಹಣ ಕೊಡಬೇಕು ಅನ್ನೋದು ಎರಡು ವಿಚಾರ ಇದೆ. ಸೊ ಅದಕ್ಕಾಗಿ ಡಿ ಡಿ ಆರ್ ಏನು ಯಾರು ಜಮೀನನ್ನು ನಿವೇಶನಗಳನ್ನು ಮನೆಗಳನ್ನು ಕಂಡುಕೊಳ್ತಾರೆ ಅವ್ರಿಗೆ ಒಂದು ಹೊಸ ಕಾನೂನನ್ನು ತಂದಿರೋದ್ರಿಂದ ಆದಷ್ಟು ಬೇಗ ಆ ಸಮಸ್ಯೆ ಬಗೆಹರಿತದೆ. ಬಹಳ ಪ್ರಮುಖವಾಗಿ ಇವತ್ತೇನು ಜಿಗಣಿ ರಸ್ತೆ ಅಭಿವೃದ್ಧಿಯಾಗಬೇಕು, ಅದು ಹೊಸಕೋಟೆ ಏರ್ಪೋರ್ಟ್ಗೆ ಸೇರ್ತಕ್ಕಂಥ ರಸ್ತೆ ಬಹುಶಃ ಜನವರಿನಲ್ಲಿ ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ ಸುಮಾರು 1500 ಕೋಟಿ ಕಾಮಗಾರಿ ಪ್ರಾರಂಭ ಆಗ್ತದೆ. ಅದು ಜಿಗಣಿವರೆಗೂ ಕೂಡ ಜಿಗಣಿ ಬನ್ನೇರುಘಟ್ಟಕ್ಕೂ ಕೂಡ ಆ ರಸ್ತೆ ವಿಸ್ತೀರ್ಣ ಆಗ್ತದೆ ಅಂತ. ಸರ್, ಪವರ್ ಗ್ರಿಡ್ ಸಮಸ್ಯೆ ಬಹಳಷ್ಟು ರೈತರು ಇವತ್ತು ಅಹವಾಲನ್ನು ನೀಡಿದ್ದಾರೆ, ಏನು ಇದು ಪರಿಹಾರ ಸಾಧ್ಯ ಆಗ್ತದೆ? ಇಂದಿನ ಜಿಲ್ಲಾಧಿಕಾರಿಗಳೇ ಆ ಸಭೆನ ಮಾಡಿ ದರ ನಿಗದಿ ಮಾಡಿದ್ದಾರೆ. ಆ ದರ ಹೆಚ್ಚು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅವರ ಅಹವಾಲು. ಸೊ ಏನು ಹೊಸ ದರ ಇದೆ ಆ ದರವನ್ನು ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಕೆಲವರು ಹಣ ತೊಗೊಂಡಿದ್ದಾರೆ, ಕೆಲವರು ಹಣ ತೊಗೊಂಡಿದ್ದಾರೆ. ಸೊ ಕರೆಂಟ್ ಬೇಕೇ ಬೇಕಲ್ಲ, ಕರೆಂಟ್ ಇಲ್ಲ ಅಂತಂದರೆ ನೀವು ಹೋಯ್ತೀರಿ ಟಿ ವಿಲಿ, ನೀವೇ ದಿನ ಬೆಳಗ್ಗೆ ಅಂದರೆ ಕರೆಂಟ್ ಕಟ್, ಪವರ್ ಕಟ್, ಮುಖ್ಯಮಂತ್ರಿ ಕಟ್ ಅಂತ ಹೇಳ್ತಾರೆ. ಸೊ ಏನಾರು ಒಂದು ಅದಕ್ಕೆ ಪರಿಹಾರ ಮಾಡಬೇಕು ಅಂತಂದರೆ ಗುಣಮಟ್ಟದ ವಿದ್ಯುತ್ ಬೇಕು, ಹೆಚ್ಚಿನ ವಿದ್ಯುತ್ ಕೊಡಬೇಕಾಗ್ತದೆ. ಪರಿಹಾರವನ್ನು ಕೊಡಬೇಕು ಅಂತ ಬೇಡಿಕೆಯನ್ನೇ ನಾನು
ಊರಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಮಸ್ಯೆ ಏನಿದೆ ಅಂತ ನಾವು ಡಿ ಸಿ ಅವ್ರಿಗೆ ಪ್ರೆಷರ್ ಹಾಕಿ ಹಂತ ಹಂತವಾಗಿ ಪರಿಹಾರ ಮಾಡೋದು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಸರ್, ಸಂಬಂಧೂರು ಗ್ರಾಮ ಪಂಚಾಯತ್ ಸುತ್ತಮುತ್ತ ಶುದ್ಧ ಕುಡಿಯುವ ನೀರಿನ ಘಟಕಗಳು ಇನ್ನೂ ನೆನಗುದಿಗೆ ಆರಂಭ ಆಗಿಲ್ಲ. ಚೆನ್ನಾಗಿ ಇನ್ನೂ ಕೂಡ ಕನೆಕ್ಷನ್ ಕೊಟ್ಟಿಲ್ಲ, ಅದು ಕನೆಕ್ಷನ್ ಕೊಡಿಸಿದ್ರಪ್ಪ ಅಂತ ಒಂದು ಗ್ರಾಮ ವ್ಯವಸ್ಥೆ ಹೋಬಳಿ ವ್ಯವಸ್ಥೆ ಒಂದು ಕನಸು ಸಾಮಾನ್ಯ ಮುಖ್ಯಮಂತ್ರಿಗಳದ್ದು ಒಂದಾಗಿದೆ. ಅವರು ಜಿಲ್ಲಾಧಿಕಾರಿಗಳು ಕೊಟ್ಟ ನಿರ್ದೇಶನ ಮೇರೆಗೆ ಅವರು ನಮಗೆ ಈ ಒಂದು ಜಿಗಣಿ ಹೋಬಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದನ್ನು ನಾವು ಯಶಸ್ವಿಯಾಗಿ ನೆರವೇರಿಸಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಜನಸಾಮಾನ್ಯರ ಬೆಳಿಗ್ಗೆ ಹೋಗಿ ನಾವು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದು ಮುಖಾಂತರ ಜನರ ಒಂದು ಸಮಸ್ಯೆ ಪರಿಹಾರ ಮಾಡುವುದನ್ನು ಕರ್ತವ್ಯ ಆಗಿರೋದ್ರಿಂದ ಆ ದಿಶೆಯಲ್ಲಿ ನಾವು ಯಶಸ್ವಿಯಾಗಿ ನಮ್ಗೆ ಅನ್ನಿಸ್ತಾ ಇದೆ. ಜೊತೆಗೆ 1ನೇ ತಾರೀಕು ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಾಗ ವಿವಿಧ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು, ಸ್ಥಳ ತನಿಖೆಗಳು ಮಾಡಿದರು, ಅದರಲ್ಲಿ ಜಿಗಣಿ ಪ್ರಾಥಮಿಕ ಕೇಂದ್ರದ ಮುಖಾಂತರ ಒಂದು ಉದ್ಘಾಟನೆಯನ್ನು ಮಾಡಿದರು. ಅಲ್ಲೊಂದು ತದನಂತರ ಕೆಪಿಡಿ ಸಿಲ್ ಕಟ್ಟಕ್ಕೆ ಹೋದರು, ಕಲ್ಬಾಳ್ ಕೆರೆ ವೀಕ್ಷಣೆ ಮಾಡಿದರು, ಕೊಪ್ಪ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದರು, ಒಂದು ಅಂಗನವಾಡಿಗೆ ಒಂದು ಭೇಟಿ ಕೊಟ್ಟಿದ್ದರು. ಅಲ್ಲಿ ಅದು ನಾವು ಫಸ್ಟ್ ಸ್ಟಾರ್ಟ್ ಹೋದಾಗ ಅದರಲ್ಲಿ ರಿಪೇರಿ ಆಗಿರಲಿಲ್ಲ, ನಂತರ ಭಾಳ ಚೆನ್ನಾಗಿ ರಿಪೇರಿ ಕೂಡ ಮಾಡಿದ್ದಾರೆ. ಆಗ ಬಿ ಸಿ ಎಮ್ಗೆ ಅಷ್ಟಕ್ಕೆ ಹೋಗಿದ್ದರು, ಮನೆ ಜಿಲ್ಲಾಧಿಕಾರಿ ಅಧಿಕಾರಿಗಳ ಜೊತೆ ಹೋಗಿದ್ದರು, ಅಲ್ಲಿ ಕೂಡ ಸಮಸ್ಯೆಗಳ ಒಂದು ಪರಿಹಾರಕ್ಕೆ ಕ್ರಮವಹಿಸಿದೆ, ಅದನ್ನು ಆಲಿಸಿದ್ದಾರೆ. ಮತ್ತು ಅದನಂತರ ಮಧ್ಯಾಹ್ನ ನಂತರ ಜನಪ್ರದರ್ಶನ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಅರ್ಜಿಗಳು ಬಂದವು, ನಿನ್ನೆ ದಿನ 122 ಅರ್ಜಿಗಳು ಬಂದಿತ್ತು, ಇವತ್ತು ಕೂಡ ಸೇರಿಸಿ ಒಂದು 300ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತವಾಗಿದೆ. ಎಲ್ಲ ಅರ್ಜಿಗಳನ್ನು ಕೂಡ ನಿಗದಿತ ಸಮಯದಲ್ಲಿ ಅದನ್ನು ತೀರ್ಮಾನ ಕೈಗೊಳ್ಳುವ ಬಗ್ಗೆ ಇತ್ಯರ್ಥಪಡಿಸುವಕ್ಕೆ ನಮ್ಮ ಇಲಾಖೆ ವತಿಯಿಂದ ಕ್ರಮವಹಿಸ್ತೇವೆ. ಹಾಗೆ ಯಾವ್ಯಾವ ಇಲಾಖೆಗಳ ಅರ್ಜಿಗಳು ಸಂಬಂಧಿಸಿದೆ ಆ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಒಂದು ಮೀಟಿಂಗ್ ಕರೆದು ನಾನು ಅರ್ಜಿಗಳನ್ನು ನೇರವಾಗಿ ಕಳಿಸಿರೋದು ಅದು ತ್ವರಿತಗತಿಯಲ್ಲಿ ಆಗಲ್ಲ ಅನ್ನೋದನ್ನು ಮನಗೊಂಡು ನೇರವಾಗಿ ಅವರ ಅಧಿಕಾರಿಗಳನ್ನು ಕುಂದು ಕರೆದು ಒಂದು ಸಭೆ ನಡೆಸಿ ಅದನ್ನು ಒಂದು ಕಾಲಮಿತಿಯಲ್ಲಿ ಅದನ್ನು ತೀರ್ಮಾನಕೊಂಡು ವರದಿ ಕೊಡಬೇಕು ಅಂತೇಳಿ ಸೂಚನೆ ಇರ್ತೀವಿ. ಹಾಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ, ಮತ್ತು ಎ ಸಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮವನ್ನು ಪೂರಕವಾಗಿ ಅದನ್ನು ಇತ್ಯರ್ಥಪಡಿಸೋದು ಮುಖಾಂತರ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ಬರ್ತದೆ. ಕಾರ್ಯಕ್ರಮಕ್ಕೆ ವಿವಿಧ ಅಧಿಕಾರಿಗಳು ಕೂಡ ಭಾಗವಹಿಸಿರುವ ತನುಮನ ಧನವನ್ನು ಅಂದರೆ ಎಲ್ಲವನ್ನು ತೊಡಗಿಸ್ಕೊಂಡು ನಮ್ಮ ಜೊತೆಯಲ್ಲಿ ನಿನ್ನೆ ವಾಸ್ತವ್ಯ ಕೂಡ ಭಾಗವಹಿಸಿದ್ದಾರೆ, ವಾಸ್ತವ್ಯ ಕೂಡ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ, ಇದು ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಒಂದು ಯಶಸ್ವಿ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.